ನಾ ಎಂ ಪಿ ನೋಡೇ ಇಲ್ಲ ಇದುವರೆಗೂ, 3 ವರ್ಷ ನೋಡಿಲ್ಲ. 3 ವರ್ಷ ಮೂರು ಸಲ ಗೆದ್ದವ್ರು ಅಂತಾರೆ, 3 ಸಲ ನೋಡಿಲ್ಲ. ಯಾರು ಸರ್? ಪಿ ಸಿ ಮೋಹನ್ ಅಂತ. ನಾ ಗೊತ್ತಿಲ್ಲ ಸರ್ ಯಾರು ಅಂತ. ಅವ್ನು ಒಂದ್ಸಲ ನೋಡೇ ಇಲ್ಲ ನಮ್ಮ ಜೀವನ. ಎಂ ಪಿ ಅಂತ ನಾ ನೋಡೇ ಇಲ್ಲ ಸರ್ ನಮ್ಮ ಕ್ಷೇತ್ರ. ಎಂ ಪಿ ಅವ್ರ ಅಂತಲೇ ಗೊತ್ತಿಲ್ಲ ನಮಗೆ. ಜಮೀರ್ ಅಹಮದ್. ಎಂ ಪಿ ಯಾರು ಗೊತ್ತಿಲ್ಲ, ಐಡಿಯಾ ಇಲ್ಲ ಅಷ್ಟೇ. ಎಮ್ ಎಲ್ ಎ ಗೊತ್ತು ನಮಗೆ. ನಮ್ಮ ಇನ್ನು ಕೋವಿಡ್ ಆಯಿತು, ಒಂದು ಇದಾಯಿತು, ಒಂದು ಬಡವ್ರಿಗೆ ಏನು ಮಾಡೇ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಮೇಡಮ್. ಅವ್ರು ಸುಮ್ಮನೆ ಇವ್ನೆ ಒಂದು ಎಂ ಪಿ ಅಂತ ಮಾಡ್ತಾರೆ. ಈ ಸಲ ನಮ್ಮ ಮತ ಎಲ್ಲ ಬಡವ್ರ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮನಸ್ಸಲ್ಲಿ ಕಾನಿ ಮಾತ್ರ ಮೇಡಮ್. ಕಾಂಗ್ರೆಸ್ಸು ಪೊಂಡಿಂದ ಏನು ಕೊಡ್ತಾ ಇಲ್ಲ, ಕಾಂಗ್ರೆಸ್ ಮನೆಯಿಂದ ತಂದು ಕೊಡ್ತಿಲ್ಲ, ಜನಗಳ ದುಡ್ಡಿಂದ ಜನಗಳು ಕೊಡ್ತಾವ್ರೆ. ಇವರು ಬಿ ಜೆ ಪಿ ಅವರು ಜನಗಳು ದುಡ್ಡು ತಗೊಂಡೋಗಿತ್ತೇನೆ. ಅಂದಾನಿ ಅಬಾನಿ ಇವ್ರು ಕೊಟ್ಟು ಇವ್ರ ಕಂಪ್ನಿಗಳನ್ನ ಹೆಚ್ಚಿಗೆ ಮಾಡ್ತಾವ್ರೆ. ಇಂಥದ್ದು ಏನು ಕ್ರಮ ಬೇಕು? ಬಿ ಜೆ ಪಿನೇ ಬರಬೇಕು, ಅವೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತದೆ. ಇಲ್ಲ ಇಲ್ಲ, ಹಾಂ, ಪಿ ಸಿ ಮೋಹನ್ ಮಾಡದೇ ಇರ್ಬೋದು, ಮೋದಿಯವ್ರು ಬೇಜಾರು ಮಾಡಿದ್ದಾರೆ. ಸಾಕಷ್ಟು ಇಡೀ ವರ್ಲ್ಡ್ ವೈಡ್ ಪ್ರಧಾನ ಮಂತ್ರಿ ಅಂದರೆ ಅವರೇ. ಇಲ್ಲ ಮೇಡಮ್, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಇನ್ಯಾವುದೂ ಗೊತ್ತಿಲ್ಲ ಮೇಡಮ್. ಬಿ ಜೆ ಪಿ ಅದೇನು ನಮಗೆ ಹೆಲ್ಪು ಮಾಡಲ್ಲ, ಏನೂ ಮಾಡಿಲ್ಲ. ಕೊರೋನಾ ಅಂತ ಬಂದರೆ ಕಾಂಗ್ರೆಸ್ ಅವರೇ ಬರೋದು. ನಮ್ಮ ಜಮೀರ್ ಅಣ್ಣ ಏನೇ ಕಷ್ಟ ಆದರೂ ಅವ್ರು ಮಾಡಿಕೊಡ್ತಾರೆ. ನಾವು ಯಾವುದಕ್ಕೆ ಆದರೂ ಕಾಂಗ್ರೆಸ್ ಬಿಟ್ಟರೆ ಇನ್ಯಾವುದಕ್ಕೆ ಆಗಲ್ಲ ಮೇಡಮ್. ಹಾಂ ಮೇಡಮ್, ಅವ್ರು ಏನಕ್ಕೂ ಬಂದಿಲ್ಲ ಮೇಡಮ್. ಹೇಳಿ ಮೇಡಮ್. ಆ ಪಿ ಸಿ ಮೋಹನ್ 3 ಸತಿ ಗೆದ್ದಿದ್ರು ಮೇಡಮ್, 1 ಸತಿನೂ ಬಂದಿಲ್ಲ. ಏನಂತಕ್ಕೂ ಬಂದಿಲ್ಲ. ಅವ್ನು ಕರೋನಾ ಆಗಲಿ, ನಮ್ಮ ಮಾರ್ಕೆಟ್ ಏನಾರ ಪ್ರಾಬ್ಲಮ್ ಆಗಲಿ, ಬಡವ್ರು ಅಂತ ಹೋದ್ರೆ ಅವರು ನೋಡೋಕ್ಕೂ ಸಿಗಲ್ಲ, ಏನಂತಕ್ಕೂ ಇಲ್ಲ. ಅದೇ ಕಾಂಗ್ರೆಸ್ ಪಕ್ಷದವರಾಗಲಿ, ಯಾ ನಮ್ಮ ಜಮೀರ್ ಅಣ್ಣ ಅವ್ರಿಗೆ ಹೇಳಿದ್ರೆ ಸಾಕು, ಅವರು ಎಲ್ಲ ಮಾಡ್ಕೊಟ್ಬಿಡ್ತಾರೆ. ನಮ್ಮ ಕಾಂಗ್ರೆಸ್ ಬಿಟ್ಟರೆ ಇನ್ಯಾವುದೂ ಇಲ್ಲ ಮೇಡಮ್. ಮೇಡಮ್, ಪಕ್ಷದಿಂದ ವ್ಯಕ್ತಿಗೂ ಓಟ್ ಆಗಬೇಕು, ಆದರೆ ಪಕ್ಷನೇ ಮೇನ್ ಅಲ್ವಾ ಮೇಡಮ್? ಅದು ಅವರಿಂದನೇ ನಮಗೆ ಅದಾಗದಲ್ವಾ? ನಾವು ಮಾಡ್ತಾರೆ ಅಂತ ಮುಂದಕ್ಕೆ ಆಗ್ತವೆ ಮೇಡಮ್. 3 ಸತಿನೂ ಹೋದೆ, 3 ಸತಿನೂ ಮಾಡಿಲ್ಲ. ಅದಕ್ಕೆ ಈ ಸತಿ ಅವ್ರು ಬೇಡವೇ ಬೇಡ ಅಂದ್ಬಿಟ್ಟು ಕಾಂಗ್ರೆಸ್ಗೆ ಆಗ್ತದೆ. ನಮ್ಮದು ಕಾಂಗ್ರೆಸ್ ಅಮ್ಮ. ಕಾಂಗ್ರೆಸ್ ಒಳ್ಳೇದು ಮಾಡ್ತಾರೆ, ಕರೆಂಟ್ ಬಿಲ್ ಎಲ್ಲ ಕಮ್ಮಿ ಮಾಡಿದ್ದಾರೆ. ಎಲ್ಲ 1 ವರ್ಷ ಹೆಣ್ಸರಿಗೆ ಎಲ್ಲ 1 ವರ್ಷ ಬಿಟ್ಟು 1 ಲಕ್ಷ ಕೊಡ್ತಾರೆ ಅಂತಾರೆ. ಅದಕ್ಕೆಲ್ಲ ಅವ್ರು ಕೊಡಬೇಕು. ಅನ್ನತ್ತ ಏನು ಹೇಳೋಕ್ಕಾಗಲ್ಲ. ನಾನು ನೋಡಿಲ್ಲ ನೋಡಿಲ್ಲ. ಇಲ್ಲ, ಎಂ ಪಿ ನಾನು ನೋಡಿಲ್ಲ. ಇಲ್ಲ, ನಮ್ಮದು ಕಾಂಗ್ರೆಸ್, ನಮ್ಮದು ವೈಲಿ ಕಾವಲ್ ಕ್ಯಾನ್ಯರ್ಡು ವೈಲಿ ಕಾವಲ್ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ಬಂದರೆ ಭಾಳ ಬಡವರಿಗೆ ಒಳ್ಳೆಯದಾಗತ್ತೆ, ಬಿ ಜೆ ಪಿ ಬಂದರೆ ಭಾಳ ತೊಂದರೆ, ಎಲ್ಲರಿಗೆ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಬರಬೇಕು ನಮಗೆ. ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಬರೀ ಬಿ ಜೆ ಪಿ ಬಂದರೆ ಊರಲ್ಲಿ ಎಲ್ಲ ಜಗಳ ಮಾಡಿಸ್ತಾರೆ ಅಷ್ಟೇ, ಇನ್ನೇನು ಆಗಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಬರಬೇಕು. ನಮಗೆ ಕಾಂಗ್ರೆಸ್ ಕಡೆಯಿಂದ ಸ್ವಲ್ಪ ದುಡ್ಡು ಎಲ್ಲ ಬರ್ತಾಯಿದೆ, ಎಲ್ಲರಿಗೆ ಒಳ್ಳೆ ಚೆನ್ನಾಗಾಗಿದೆ. ಅದರಿಂದ ಕಾಂಗ್ರೆಸ್ ಬರಬೇಕು ನಮಗೆ. ಗ್ಯಾರಂಟಿ ಕಾಂಗ್ರೆಸ್ಸೇ ಈ ವರ್ಷ ಕಾಂಗ್ರೆಸ್ ಗೆಲ್ಲಬೇಕು. ನಮ್ಮ ಕ್ಷೇತ್ರದ ಎಂ ಪಿ ಗೊತ್ತಿಲ್ಲ ಸರ್, ನಮಗೆ ಶಾಯತ್ರ ಎಂ ಪಿ ಯಾರು ಅಂತ ಗೊತ್ತಿಲ್ಲ ಸರ್ ಯಾರು ಅಂತ. ನಾ ಎಂ ಪಿ ನೋಡೇ ಇಲ್ಲ ಇದುವರೆಗೂ, 3 ವರ್ಷ ನೋಡಿಲ್ಲ. 3 ವರ್ಷ 3 ಸಲ ಗೆದ್ದವ್ರು ಅಂತಾರೆ, 3 ಸಲ ನೋಡಿಲ್ಲ. ಯಾರು ಸರ್? ಪಿ ಸಿ ಮೋಹನ್ ಅಂತ. ನಾ ಗೊತ್ತಿಲ್ಲ ಸರ್ ಯಾರು ಅಂತ. ಅವ್ನು ಒಂದ್ಸಲ ನೋಡೇ ಇಲ್ಲ ನನ್ನ ಜೀವನ. ಅರ್ಥ ಆಗಲ್ಲ. ಹೌದಾ? 3 ಸಲನೂ ಗೆಲ್ಸಿದ್ದೀವಿ ಇದುವರೆಗೂ, ನಾನು ನೋಡೇ ಇಲ್ಲ ಇದುವರೆಗೂ ಏನು ಅಭಿವೃದ್ಧಿ. ಎಂ ಪಿ ಅಂತ ನಾನು ನೋಡೇ ಇಲ್ಲ ಸರ್ ನಮ್ಮ ಕ್ಷೇತ್ರ. ಎಂ ಪಿ ಅವರಂದ್ರೆ ಗೊತ್ತಿಲ್ಲ ನಮಗೆ. ನಮ್ಮ ಜಮೀರ್ ಅಣ್ಣ ಅವರು ಎಮ್ ಎಲ್ ಎ ಅವರೇ, ಅದು ಸರ್ ಅವರು ಏನೇ ಇದಾದರೂ ನಾವು ಮಾಡ್ಕೊಡ್ತಾರೆ. ಅವ್ರೇನಿಲ್ಲ ಬಿಡಿ, ಎಲ್ಲ ಬರೋರು ಬರುತ್ತಾರೆ ಅಷ್ಟೇ, ವೇಸ್ಟು.
ಮಾಡ್ತೀನಿ ಅಂತಾರೆ ಹೋಗ್ತಾ ಇರ್ತಾರೆ ಅಷ್ಟೇ. ಎಲ್ಲ ಗೌರ್ಮೆಂಟ್ ಬಸ್ಸಿಂದ ಫ್ರೀ ಬಿಟ್ಟಿದ್ದಾರೆ. ನಾವು ಎಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ದು ದೇವಸ್ಥಾನಕ್ಕೆಲ್ಲ, ಆಮೇಲೆ 2,000 ಕೊಡ್ತಾವ್ರೆ. ಪರವಾಗಿಲ್ಲ, ಏನು ಹಾಂ, ಕರೆಂಟ್ ಫ್ರೀ ಕೊಡ್ತಾ ಇದ್ದಾರಣ್ಣ. ನಾವು ಕರೆಂಟ್ ಫ್ರೀನೇ, ನಮ್ಮದು ಬರೀ 150 ರೂಪಾಯಿ 100 ರೂಪಾಯಿ ಬರುತ್ತೆ ಅಷ್ಟೇ. ಏನಿಲ್ಲ, ಏನಿಲ್ಲ, ನಮ್ಮ ಏರಿಯಾದಲ್ಲಿ ಒಬ್ಬರು ಏನೂ ಕೊಟ್ಟಿಲ್ಲ. ಇವರೇ ಕೊಟ್ಟಿದ್ದು ಪಾಪ ಜಮೀರ್ ಅಹಮದ್. ಏನಿಲ್ಲ, ವೇಸ್ಟ್. 50 ರೂಪಾಯಿ 50 ರೂಪಾಯಿ. ಬಿಜೆಪಿನೇ ಬರಬೇಕು, ಅವೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ಪಿ ಸಿ ಮೋಹನ್ ಮಾಡದೇ ಇರ್ಬೋದು, ಮೋದಿಯವ್ರು ಬೇಜಾರು ಮಾಡಿದ್ದಾರೆ ಸಾಕಷ್ಟು. ಇಡೀ ವರ್ಲ್ಡ್ ವೈಡ್ ಪ್ರಧಾನ ಮಂತ್ರಿ ಅಂದರೆ ಅವರೇ. ಇಲ್ಲಿ ಏನಾಗಿದೆ ನೋಡ್ರಿ, ನಿಮಗೆ ಗೊತ್ತಿದ್ದಂಗೆ ದೇಶನ ಭಾಗ ಮಾಡಿಲ್ಲ, ಆದರೆ ಧರ್ಮದ ಹೆಸರಲ್ಲಿ ದೇಶನ ಮನಸ್ಸುಗಳನ್ನೇ ಭಾಗ ಮಾಡಿಬಿಟ್ಟವ್ರೆ. ನಿಮಗೆ ಗೊತ್ತಿದ್ದಂಗೆ ಈ ಒಂದು 5-6 ವರ್ಷದಿಂದ ಎಲ್ಲ ಮನಸ್ಸುಗಳು ಛಿದ್ರ ಛಿದ್ರ ಆಗ್ಬಿಟ್ಟವೆ. ಕೇವಲ ದೇಶ ಭಾಗ, ಅದೇ ಯಾರೋ ಒಬ್ಬರು ದೇಶ ಭಾಗ ಅಂದ ತಕ್ಷಣ ದೊಡ್ಡ ವಿಷಯ ಎತ್ಕೊಂಬಿಟ್ರು. ಅಲ್ಲ, ದೇಶ ಭಾಗ ಅಲ್ಲ, ದೇಶ ಭಾಗ ಆಗದೇನೆ ದೇಶದಲ್ಲಿ ಒಳಗಡೆ ಇರೋ ಮನಸ್ಸುಗಳು ಭಾಗ ಆದರೂ ಅದು ಭಾಗ ಆದಂಗೇನೆ ಅಲ್ವಮ್ಮ. ಈ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಪಿ ಸಿ ಮೋಹನ್ ಎಲ್ರಿಗೂ ಗೊತ್ತು, ಶೋ ಫಿಗರು ಅಂದರೆ ಶೋ ಫಿಗರು, ಅದು ಯಾವಾಗಲೂ ಶೋಕೇಸ್ಗೆ ಲಾಯಕ್ಕು ಅಂತ. ಸೊ ಇಲ್ಲಿ ಮನ್ಸೂರ್ ಅಲಿ ಖಾನ್ ನಾವು ಅವರನ್ನು ಹೆಚ್ಚಾಗಿ ಕಂಡಿಲ್ಲ, ಒಂದು ಅವಕಾಶ ಅವ್ರಿಗೆ ಯಾಕೆ ಕೊಡಬಾರ್ದು? ಕನಸು ಕನಸು ಯಾಕೆ ಗೊತ್ತಾ, ಅವರೊಬ್ಬರು ನಾನು ಬ್ಲೇಮ್ ಮಾಡ್ತಿಲ್ಲ, ಇಡೀ ಕೇಂದ್ರ ಸರ್ಕಾರದ BJP ಸರ್ಕಾರನೇ ಬ್ಲೇಮ್ ಮಾಡ್ತೀನಿ ನಾನು. ಕೇವಲ ನಾಮಕಾವಸ್ಥೆಗೆ ಭದ್ರತೆ ಭದ್ರತೆ ಅಂತ ಜನಕ್ಕೆ ಸುಳ್ಳು ಹೇಳ್ಕೊಂಡು ಜನರಿಗೆ ಮುಸಿ ಮುಖಕ್ಕೆ ಪರದೆ ಕಟ್ಕೊಂಡು ಸರ್ಕಾರ ಹೋಗ್ತಾ ಇದ್ದೀವಿ. ನಹ ದೇಶದ ಜನರಿಗಾಗಿ 140 ಕೋಟಿ ಜನರಿಗಾಗಿ ಏನೂ ಮಾಡಿದ್ದಿಲ್ಲಮ್ಮ. ಧರ್ಮ ಅಮ್ಮ, ಧರ್ಮ ನೀವು ಪಾಲಿಸ್ತೀರಾ, ನಾವು ಪಾಲಿಸ್ತೀವಿ. ನಮ್ಮ ಧರ್ಮ ನಮಗಿಲ್ವಮ್ಮ? ಇಲ್ವಾ? ಇದ್ದೇ ಇರುತ್ತೆ. ಸೊ ಅದನ್ನೇ ದೊಡ್ಡ ವಿಚಾರವಾಗಿ, ಅದನ್ನೇ ದೊಡ್ಡ ಫೋಕಸ್ ಆಗಿ ಮಾಡ್ಕೊಂಡು ಅದೇ ದೊಡ್ಡದು ಈ ದೇಶಕ್ಕೆ ಅನ್ನೋ ಥರ ಬಿಂಬಿಸ್ತಾ ಇರೋದು. ಬಡ ಜನರಿಗೂ ಲಾಭ ಇಲ್ಲ, ಮಧ್ಯಮ ವರ್ಗದವ್ರಿಗೂ ಲಾಭ ಇಲ್ಲ. ಮನುಷ್ಯನಿಗೆ ಮನುಷ್ಯ ಮನುಷ್ಯನಾಗಿ ಬಾಳಬೇಕು ಅನ್ನೋದಿರೋದು, ಮನಸ್ಸು ಮನಸ್ಸಾಗಿ ಬಾಳಬೇಕು ಅಂತಿರೋದು. ಪ್ರತಿಯೊಬ್ಬ ನೀನು ನನ್ನನ್ನು ಪ್ರೀತಿಸು, ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನು ನನ್ನನ್ನು ಗೌರವಿಸು, ನಾನು ನಿನ್ನನ್ನು ಗೌರವಿಸು, ಇದು ನಮ್ಮ ದೇಶ. ಜಮೀರ್ ಅಹಮದ್ ಎಂ ಪಿ ಯಾರು ಗೊತ್ತಿಲ್ಲ, ಐಡಿಯಾ ಇಲ್ಲ ಅಷ್ಟು, ಎಮ್ ಎಲ್ ಎ ಗೊತ್ತು ನಮಗೆ. ಅಲ್ಲ, ನಮಗೆ ಕಾಂಗ್ರೆಸ್, ಕಾಂಗ್ರೆಸ್ ಅವರು ಸ್ವಲ್ಪ ಕೆಲಸ ಮಾಡ್ತಾರೆ, BJP ಅವ್ರು ಬಂದರೆ ಸ್ವಲ್ಪ ಕಷ್ಟ ಜಾಸ್ತಿ ಆಗಿಬಿಡ್ತದೆ ಮೇಡಮ್. ಕೆಲಸ ಇಲ್ಲ, ಬಿಸ್ನೆಸ್ ಇಲ್ಲ, ಮತ್ತು ರೇಟ್ ಎಲ್ಲ ಸಿಕ್ಕಾಪಡೆ ಜಾಸ್ತಿಗಳು ಇದೆ, ಭಾಳ ಕಷ್ಟ ಇದೆ ಮೇಡಮ್. ಇದು ಡೈಲಿ 500 ರುಪೀಸ್ ಬರುತ್ತೆ, ಅದರಲ್ಲಿ ಏನಂತ ತಿನ್ನಬೇಕು ಹೇಳಿ, ಭಾಳ ಕಷ್ಟ ಇದೆ ಮೇಡಮ್. ಅದೇ ಇವಾಗ ನೋಡಿ, ಕಾಂಗ್ರೆಸ್ ಬಂದುಬಿಟ್ಟು ಎಲ್ಲ ಮಂತ್ಲಿ 2,000 ರುಪೀಸ್ ಅದು ಕೊಡ್ತಾ ಇದ್ದಾರೆ ಲೇಡೀಸ್ಗೆ. ಸ್ವಲ್ಪ ಪರವಾಗಿಲ್ಲ, ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಇಲ್ಲ ಮೇಡಮ್, ಕಾಂಗ್ರೆಸ್ ಯಾಕೆ ಅಂದರೆ ಬಂದರೆ ಸ್ವಲ್ಪ ಇದೇ ಆಗುತ್ತೆ ಮೇಡಮ್, ಸ್ವಲ್ಪ ಕಡಿಮೆ ರೇಟ್ ಆಗುತ್ತೆ, ಎಲ್ಲ ಮಾಡ್ತಾರೆ ನಮ್ಮದು ಇದರಲ್ಲಿ. ಅದು BJPದು ಸ್ವಲ್ಪ ಪ್ರಾಬ್ಲಮ್ ಇದೆ ಮೇಡಮ್, ಭಾಳ ಕಷ್ಟ ಇದೆ ಮೇಡಮ್. ಮಜಾರ್ ಅಂತ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಒಳ್ಳೇದು ಮಾಡ್ತಾರೆ, BJP ಏನು ಮಾಡ್ತದೆ, ಬರೀ ಜಾತಿ ತಂದು ಮಾಡ್ತದೆ ಅಷ್ಟೇ, ನಿಮ್ಮ ಬೇರೆ ಏನು ಮಾಡೋಲ್ಲ. ಅದು ಏನು ಬರೀ ಗಲಾಟೆ ಮಾಡೋದು ಅಷ್ಟೇ. ಕಾಂಗ್ರೆಸ್ ಎಲ್ಲರಿಗೂ ಒಳ್ಳೇದು ಮಾಡ್ತದೆ, ಅದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಕೊಡ, ಗ್ಯಾರಂಟಿ ಬಿಡಿ, ಅದು ಬರ್ತದೆ ಒಯ್ದದೆ. ಒಳ್ಳೆ ಜನಗಳಿಗೆ ಒಳ್ಳೇದು ಮಾಡಬೇಕು, ಅದೇನು ಮುಖ್ಯ. ಹ್ಞೂ, ಕಾಂಗ್ರೆಸ್ ಬಂದರೆ ಒಳ್ಳೇದದು, BJP ಬಂದರೆ ಒಳ್ಳೇದೇನೆ. ಇಲ್ಲಿ BJP ಇಲ್ಲಿ ಇಲ್ಲ, ಬರೀ ಜಾತಿನ ಲೆಕ್ಕ ಹಾಕ್ತಾರೆ, ಜಾತಿ ಲೆಕ್ಕ ಇರಬಾರ್ದು. ಎಲ್ಲರೂ ಸಮ ನೋಡಿದ್ರೆ BJP ಒಳ್ಳೇದು, BJP ನೋಡಲ್ಲ, ಎಲ್ಲರಿಗೂ ಜಾತಿ ಲೆಕ್ಕ ತಗೊಂಡ್ಬಿಟ್ಟು ಜಾಬ್ ಮಾಡುತ್ತೆ ಅಷ್ಟೇ, ಬೇರೆ ಕೆಲಸ ಏನು ಒಂದು ಒಳ್ಳೆ ಕೆಲಸ ಮಾಡಲ್ಲ. ಮೈನಾರಿಟಿ ಅದೆಲ್ಲ, ನಮ್ಗೆ ಮೈನಾರಿಟಿ ಅದು ಇದು ಒಂದು ಏನಿಲ್ಲ, ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಪಬ್ಲಿಕ್ ಒಳ್ಳೇದು ಮಾಡಬೇಕು, ಅದು ಮುಖ್ಯ. ನೋಡಿ, ಒಂದು ಟ್ರಾಫಿಕಲ್ಲಿ ಒಂದು ಈಗ ಒಂದು ವರ್ಷ ಆಯಿತು, ಒಂದು ಕೇಸ್ ಹಾಕಿಲ್ಲ ಗಾಡಿಗೆ. BJP ಇದ್ದಾಗ ಡೈಲಿ ಒಂದೊಂದು ಕೇಸು, ಡೈಲಿ ಒಂದು ಅಲ್ಲಿ ಅಲ್ಲಿ ಹಿಡಿದ್ರೆ ಬರೀ ರೋಲ್ ಕಾಲ್. ಈಗ ರೋಲ್ ಕಾಲ್ ಏನಿಲ್ಲ, ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ. ಇಲ್ಲಿ ಫುಟ್ಪಾತ್ನಲ್ಲಿ ಬಂದರೆ ರೋಲ್ ಕಾಲ್ ಕೊಡಬೇಕು, BJP ಬಂದರೆ. ಕಾಂಗ್ರೆಸ್ ಬಂದರೆ ಏನು ತಗೊಳ್ಳೋಲ್ಲ, ಆರಾಮಾಗಿದ್ದೀವಿ ನೋಡಿ. ಸೇಫ್ ನೋಡಿ, ಇಲ್ಲಿ ಫುಟ್ಪಾತ್ ಮಾಡ್ತಾ ಇದ್ದೀನಿ ನಾವು.
ಒಂದು ಪೈಸಾ ಟೆನ್ಷನ್ ಏನಿರಲಿಲ್ಲ. ಬಿ ಜೆ ಪಿ ಆದರೆ ಬರೀ ರೋಲ್ಗಲ್ ಕೊಡಿ ಅಷ್ಟೇ ಮೇಡಮ್. ಕಳೆದ ಬಾರಿ ಮೂರು ಬಾರಿ ಎಲೆಕ್ಷನ್ ಇದು ಓಟಾಗ್ತೋ ಆ ಪಿ ಸಿ ಮೋಹನ್ ಅವರು ಇನ್ನೋರು ನಾವು ನೋಡೇ ಇಲ್ಲ. ನಾವು ಇಬ್ಬ ನಮ್ಮ ಬಡವ್ರ ಪಕ್ಷ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಬಾರಿ ಅವ್ರಿಗೆ ನಾವು ಎಲ್ಲ ಮತಗಳು ಎಲ್ಲ ಸೇರಿ ಈ ಬಾರಿ ಮನ್ಸೂರಲ್ಲಿ ಕರ್ನಾಟಕ ಜಯಿಸಿಲ್ಲ ಮಾಡ್ತೀವಿ ಮೇಡಮ್. ಅವ್ರು ನಮ್ಮ ಇನ್ನೂ ಕೋವಿಡ್ ಆಯಿತು, ಒಂದು ಇದಾಯಿತು, ಒಂದು ಬಡವ್ರಿಗೆ ಏನು ಮಾಡೇ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಮೇಡಮ್. ಅವ್ರು ಸುಮ್ಮನೆ ಒಂದು ಎಂ ಪಿ ಅಂತ ಮಾಡ್ತಾರೆ. ಈ ಸಲ ನಮ್ಮ ಮತ ಎಲ್ಲ ಬಡವ್ರ ಪಕ್ಷದ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ, ಮನ್ಸೂರಲ್ಲಿ ಕರ್ನಾಟಕ ಮಾತ್ರ ಮೇಡಮ್. ವ್ಯಕ್ತಿ ನೋಡಿದೋ ಅವ್ರ ಒಂದು ದಿವಸನೂ ನಮ್ಮ ಕ್ಷೇತ್ರಕ್ಕೂ ಬಂದಿಲ್ಲ, ನಮ್ಮ ವಾರ್ಡ್ಗೂ ಬಂದಿಲ್ಲ, ಒಂದು ಯಾವುದಕ್ಕೂ ಬಂದು ಅವ್ರು ಏನು ನಮಗೆ ಮಾಡೇ ಇಲ್ಲ. ಅವ್ರು ಎಲ್ಲಿ ಇದ್ದಾರೆ ಅಂತಲೇ ಗೊತ್ತಿಲ್ಲಲ್ಲ ಮೇಡಮ್. ಅವ್ರೊಂದು ಎಂ ಪಿನಾ? ನಮ್ಮ ಮೋದಿಗೆ ಇದೀರ ನೋಡಿಲ್ಲ ಮೇಡಮ್. ನಾವು ಮೋದಿಯಲ್ಲಿ ನೋಡಿಲ್ಲ, ಮನ್ಸೂರಿಗೆ ಒಳ್ಳೆ ಎಜುಕೇಟೆಡ್ ಪರ್ಸನ್ ಅಂತೆ ಎಲ್ಲರೂ ನೋಡಿ ಹೇಳ್ತಾ ಇದ್ರು. ಇದು ಬಾರಿ ಅವ್ರಿಗೆ ಹಾಕೋದು ಮೇಡಮ್. ಅಮ್ಮ, ಮೂರು ಸಾರಿ ಇಲ್ಲಿ ಬೆಂಗಳೂರು ಸೆಂಟ್ರಲಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಪಿ ಸಿ ಮೋಹನ್ ಗೆದ್ದಿದ್ದಾರೆ. ಇವ್ರನ್ನ ಗೆದ್ದು ಕಳಿಸೋದು ಏನಕ್ಕೆ ಪಾರ್ಲಿಮೆಂಟ್ಗೆ? ಜನರ ಕಷ್ಟ ಸುಖನ ಕೇಳೋದಕ್ಕೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ. ಇವರು ಗೆದ್ದು ಹೋಗಿದ್ದೇನೆ, ನಾವು ಕೋಟ್ಯಾಂತರ ರೂಪಾಯಿ ಒಬ್ಬ ಪ್ರಧಾನಿಗೆ ಏನು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿದ್ದೇನೆ, ಸಂಬಳ ಕೊಟ್ಟು ಇಟ್ಕೊಂಡಿದ್ದೀವಿ. ಇವರು ಎಂ ಪಿಗಳು ಗೆದ್ದಿತ್ತೇನೆ, ಬಿ ಜೆ ಪಿ ಎಂ ಪಿಗಳು, ಅವ್ರ ಹತ್ರ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ, ಜನರ ಕಷ್ಟ ಸುಖದ ಬಗ್ಗೆ ಮಾತಾಡಲ್ಲ. ಹೋಗಿ ಅವ್ರಿಗೆ ಸೆಕ್ಯೂರಿಟಿ ಆಗಿ ನಿಂತ್ಕೊಂತಾರಲ್ಲ, ನಮ್ಮ ಇಂಥವ್ರಿಗೆ ಏನು ಕಮ್ಮ ಗೆಲ್ಲಿಸ್ಬೇಕು? ಅಮ್ಮ, ಡೆವಲಪ್ ಅನ್ನೋದು ಅವಪ್ಪ ಬಂದ್ರೆ ತಾನೇ ಡೆವಲಪ್ ಆಗೋದು. ಈಗ ಒಬ್ಬ ಶಾಸಕ ಜನಪ್ರತಿನಿಧಿ ಬಂದು ಏನು ಜನರ ಕಷ್ಟ ಸುಖ ಕೇಳಬೇಕು, ಅಥವಾ ರಸ್ತೆ ಹೆಂಗೈತೆ, ಒಳಚರಂಡಿ ಆಗ ಮೂಲಭೂತ ಸೌಕರ್ಯ ಏನಿದೆ, ಏನು ಬೇಕನ್ನೋದು ಕೇಳಬೇಕು ತಾನೇ. ಬಂದು ನೋಡಿದ್ರೆ ತಾನೇ ಈಗ ಏನಾನ ಬಂದು ಕಾಣಿಸ್ಕೊಂಡ್ರೆ ಏನಾನ ಹೇಳ್ಬೋದು, ಬರೋದೇ ಇಲ್ವಲ್ಲ. 5 ವರ್ಷಕ್ಕೆ ಜನಗಳ ಮಧ್ಯೆ ಬರಲ್ಲ, ರಸ್ತೆಗಳಲ್ಲಿ ಬರಲ್ಲ, ಮನೆಗಳಿಗೆ ಡೋರ್ ಟು ಡೋರ್ ಬರಲ್ಲ. ಈ ಪಾರ್ಕು ಜಿಮ್ಮು ಅಲ್ಲಿ ಬಂದಿತ್ತೇನೆ ಕರಪತ್ರ ಕೊಟ್ಟು 5 ವರ್ಷಕ್ಕೊಂದ್ಸರಿ ಹೋಗ್ತಾನೆ. ಇಂಥ ಮನುಷ್ಯನಿಗೆ ಏನು ಗೆಲ್ಲಿಸ್ಬೇಕು? ಇವತ್ತು ಇಡೀ ರಾಜ್ಯದ ಜನ, ದೇಶದ ಜನ ಏನು ಮೋದಿ 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 ಅಂತಾರಲ್ಲ, ಆ ಅಲೆ ಇವತ್ತು ಏನು 90% ಕೆಳಗಿಳಿದಿದೆ. ಒಂದು ಹೆಣ್ಮಗುಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ತಿಂಗಳಿಗೆ 2000 ರೂಪಾಯಿ ಕೊಡ್ತಾರೆ, 24,000 ರೂಪಾಯಿ ಆಗ್ತದೆ. 1,24,000 ರೂಪಾಯಿ ಒಂದು ಹೆಣ್ಮಗುಗೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಕಾಂಗ್ರೆಸ್ಸು ಫಂಡಿಂದ ಏನು ಕೊಡ್ತಾ ಇಲ್ಲ, ಕಾಂಗ್ರೆಸ್ ಮನೆಯಿಂದ ತಂದು ಕೊಡ್ತಿಲ್ಲ, ಜನಗಳ ದುಡ್ಡಿಂದ ಜನಗಳು ಕೊಡ್ತಾವ್ರೆ. ಇವರು ಬಿ ಜೆ ಪಿಯವರು ಜನಗಳು ದುಡ್ಡು ತಗೊಂಡೋಗಿತ್ತೇನೆ, ಅಂದಾನಿ ಅಂಬಾನಿ ಇವ್ರಿಗೆ ಕೊಟ್ಟು ಇವ್ರ ಕಂಪ್ನಿಗಳನ್ನ ಹೆಚ್ಚಿಗೆ ಮಾಡ್ತಾವ್ರೆ. ಇಂಥದ್ದು ಏನು ಕಮ್ಮ ಬೇಕು? ಅದಕ್ಕೋಸ್ಕರ ಜನ ನಿರ್ಧಾರ ಮಾಡೋರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು, ಕಾಂಗ್ರೆಸ್ ಪಕ್ಷನ ಕೇಂದ್ರ ಸರ್ಕಾರಕ್ಕೆ ಆಡಳಿತ ಮಾಡಬೇಕು ಅಂದ್ಬಿಡ್ತೇನೆ ಜನ ನಿರ್ಧಾರ ಮಾಡೋರೆ. ಅದರಲ್ಲೂ ಪ್ರಮುಖವಾಗಿ ಚಾಮರಾಜಪೇಟೆ ಜನ, ನಿಜವಾಗೂ ಇದೇ ನಿಮ್ಮ ಮೀಡಿಯಾದಲ್ಲೇ ತೋರಿಸಿದ್ದೀರಾ ಏನು, ಆ ಒಪ್ಪ ಗೆದ್ದು ಕೇವಲ 6 ತಿಂಗಳಲ್ಲಿ ಎಲ್ಲ ರಸ್ತೆಗಳು, ಒಳಚರಂಡಿಗಳು, ಲೈಟ್ಗಳು, ಸಿ ಸಿ ಕ್ಯಾಮ್ರಾಗಳು, ಮತ್ತು ಇಲ್ಲಿ ಮಾರ್ಕೆಟಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸುತ್ತಮುತ್ತಂಥ ವ್ಯಾಪಾರ ಮಾಡ್ತಂಥ ಮಾರ್ಕೆಟಲ್ಲಿ ಇಲ್ಲಿ ತುಂಬ ಕಿರುಕುಳ ಕೊಡೋರು, ಅವರಿಗೆಲ್ಲ ಸಮೃದ್ಧವಾಗಿ ಏನು ನಿಷ್ಕೋಂಚವಾಗಿ ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅದಕ್ಕೆ ಮಾರ್ಗದರ್ಶಕರು, ಅದಕ್ಕೆ ಕಾರ್ಯಕರ್ತರಾದಂಥ ನಮ್ಮ ಬಿ ಜೆ ಡಿ ಜಮೀರ್ ಅಹಮದ್ ಖಾನ್. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಲ್ಲ, ಅದಕ್ಕೆ ಕಾಸಿಗೆ ಇಲ್ಲ, ಬಸ್ಗೆ ಇಲ್ಲ, ನಮ್ಮ ಹತ್ರ ಆಟೋ ಇದೆ, ಒಂದು ಗಾಡಿಗಳಿದ್ದಾವೆ, ಎಲ್ಲೋದ್ರೂ ಗಾಡಿಯಲ್ಲೇ ಹೋಗೋದು. ಅದಕ್ಕೆ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಅಷ್ಟೇ, ಇನ್ನೇನಿಲ್ಲ. ಯಾರು ಬಂದರೂ ಏನು ದೇಶಕ್ಕೆ ಒಳ್ಳೇದಾದರೆ ಸಾಕು, ಒಳ್ಳೇದಾದರೆ ಸಾಕು. ಎಂ ಪಿ ಗೊತ್ತಿಲ್ಲ ನನಗೆ, ನಮ್ಮ ಶಕ್ತರಲ್ಲಿ ಇವರಿದ್ದಾರ, ಜಮೀರ್ ಅಹಮದ್ ಇದ್ದಾರೆ, ಪಿ ಸಿ ಸಮೀರ್ ಅಹಮದ್. ಎಂ ಪಿ ಅವ್ರಿಗೆ ಗೊತ್ತಿಲ್ಲ ಮೇಡಮ್, ನಮಗೆ ಪಿ ಸಿ ಮೋಹನ್ ಅವರು. ನಾನು ನೋಡಿಲ್ಲ ಮೇಡಮ್, ನೋಡಿಲ್ಲ ಅವ್ರಿಗೆ ನಾನು.